ಎಕ್ಸಲೆಂಟ್, ಯಾಕಂದ್ರೆ ನೀವೊಂದು ರೈಟ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀರಾ. ಅಂಡ್ ನೆಕ್ಸ್ಟ್ ಸರ್, ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ, ನೀವು ಹೊರಗಡೆ ಇಷ್ಟೊಂದು ವಿಚಾರ ಬಿಫೋರ್ ಮೋದಿ ಕೇರ್ ನೀವು ಆಲ್ರೆಡಿ ಮೈಂಡ್ ಅಲ್ಲಿ ಸಾಕಷ್ಟು ವಿಚಾರ ತಿಳ್ಕೊಬಂದಿದ್ರಿ, ಲೈಫ್ ಬಗ್ಗೆ, ಹೊರಗಡೆ ಫೀಲ್ಡ್ ಬಗ್ಗೆ ಸಾಕಷ್ಟು ಕಂಪ್ಯಾರಿಸನ್ ಇತ್ತು. ಈ ತುಂಬಾ ತಲೆಯಲ್ಲಿ ಎಲ್ಲಾ ವಿಚಾರಗಳು ಇದ್ದಂತ ವ್ಯಕ್ತಿ ಮೋದಿ ಕೇರಲ್ಲಿ ಬಂದು ಗೆಲ್ಬೇಕಂತ ಹೇಳಿದ್ರೆ ಇಟ್ಸ್ ಟೇಕ್ ಓನ್ ಟೈಮ್, ಟೈಮ್ ತಗೊಳತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಬ್ಬ ಅಪ್ಲೈನ್ ಹೇಳಿದ್ನ ಕೇಳಕ್ ಕಷ್ಟ ಆಗುತ್ತೆ, ಯಾಕಂದ್ರೆ ಅಪ್ಲೈನ್ ಯಾವ ತರ ಇರ್ತಾರೆ, ಹೇಗಿರ್ತಾರೆ, ನಾನ್ ಅಗೇನ್ ಇವ್ರ ಮಾತು ಯಾಕೆ ಕೇಳಬೇಕು ಅನ್ನುವಂತ ಪ್ರಶ್ನೆ ಬರುತ್ತೆ. ಅಂಡ್ ನೀವು ಜನಗಳ ಹತ್ರ ಹೋಗಿ, ಎಸ್ಪೆಷಲಿ ಜಾಬ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ, ಜನಗಳ ಹತ್ರ ಹೋಗಿ ಕನ್ವಿನ್ಸ್ ಮಾಡಬೇಕು, ರಿಕ್ವೆಸ್ಟ್ ಮಾಡಬೇಕು, ವೇಟ್ ಮಾಡಬೇಕು, ಚಾಲೆಂಜಸ್ ಫೇಸ್ ಮಾಡಬೇಕು, ಇದನ್ನೆಲ್ಲ ಯಾವ ತರ ಸ್ಟಾರ್ಟ್ ಮಾಡಿದ್ರಿ, ಇದನ್ನ ಹೇಗೆ ಸ್ವೀಕರಿಸಿದ್ರಿ? ಸಿ ಅಗೇನ್, ಸಮೀರ್ ಮೋದಿ ಒಂದು ಬ್ಯೂಟಿಫುಲ್ ವರ್ಡ್ ಹೇಳಿದ್ದಾರೆ, ಸೋಚ್ ಬದಲು ಅಂತ ಇವತ್ತು ಹೇಳಿದ್ದಾರೆ. ಅವತ್ತು ಅದನ್ನೇನು ಹೇಳ್ತಾ ಇರಲಿಲ್ಲ, ನಮ್ಗೆ ಅವೆಲ್ಲ ವರ್ಡ್ ಗೊತ್ತಿರಲಿಲ್ಲ ಅವಾಗ, ಬಟ್ ಅದು ಬಹುಶಃ ನಮ್ಮಲ್ಲಿ ಇತ್ತು ಕಾಣುತ್ತೆ. ಅದು ನಮಗೆ ಏನಂತ ಇರುತ್ತೆ ಅಂತಂದ್ರೆ ಒಂದು ರೋಲ್ ಅಂತ ಇರುತ್ತೆ. ಪ್ರತಿಯೊಂದು ಮನುಷ್ಯನಿಗೆ ಅವನದೇ ಆದಂಥ ರೋಲ್ ಇರುತ್ತೆ, ಆ ರೋಲ್ನ ಅವನು ಮಾಡಬೇಕು. ಈಗ ಪಾತ್ರಧಾರಿಗಳು ನಾಟಕದಲ್ಲಿ 10 ಜನ ಇರ್ತಾರೆ, ಅವರವ್ರದೇ ಆದಂತಹ ಪಾತ್ರ ಇರುತ್ತೆ, ಆ ಪಾತ್ರನ ಅವ್ರು ನಿರ್ವಹಿಸಬೇಕು. ರಾಜ್ಕುಮಾರ್ ಅಂತ ದೊಡ್ಡ ಒಬ್ಬ ಮೇಧಾವಿ ಆರ್ಟಿಸ್ಟ್, ಅಮೇಝಿಂಗ್, ಅವರು ಯಾವುದೋ ಒಂದು ಫಿಲಮ್ ಅಲ್ಲಿ ಮನೆ ಕೆಲಸದವನಾಗೂ ಇರ್ಬೇಕಾಗಿ ಬರುತ್ತೆ, ಕಸ ಗುಡಿಸ್ಬೇಕಾಗಿ ಬರುತ್ತೆ. ಓಕೆ, ಸೊ ಇದು ಅವನು ಕಸ ಗುಡಿಸ್ ತಕ್ಷಣ ರಾಜ್ಕುಮಾರ್ ಆರ್ಡಿನರಿ ಆಗಕ್ಕೆ ಚಾನ್ಸ್ ಇಲ್ಲ. ಇಟ್ ಈಸ್ ಅ ರೋಲ್ ಹೀ ಇಸ್ ಪ್ಲೇಯಿಂಗ್. ಮೋದಿ ಕೇರಿಗೆ ಬಂದ್ಮೇಲೆ ನಾನು RBI ಅಲ್ಲಿ ಚೇರ್ ಅಲ್ಲಿ ಕುತ್ಕೋತಾ ಇದ್ದೆ, ಚೇಂಬರ್ ಅಲ್ಲಿ ಕುತ್ಕೋತಾ ಇದ್ದೆ, ನಾನೇನ್ ಇವ್ರನ್ನ ಕೇಳಬೇಕು ಅಂತಂದ್ರೆ ಅಲ್ಲೇ ಕುತ್ಕೋಬೇಕಾಗಿತ್ತು, ಇಲ್ಲಿಗೆ ಯಾಕೆ ಬಂದೆ? ಸಿಂಪಲ್, ಇಲ್ಲಿಗೆ ಬಂದ್ಮೇಲೆ ರೋಲ್, ನಾನು ಅಷ್ಟು ಓದಿದ್ದೀನಿ, ಇಷ್ಟು ಓದಿದ್ದೀನಿ, ಆ ಕಂಪ್ನಿಲಿ ಮಾರ್ಕೆಟಿಂಗ್ ಮಾಡಿದ್ದೆ, ಈ ಕಂಪ್ನಿ ಮಾರ್ಕೆಟ್ ಮಾಡಿದ್ದೆ. ಮೋದಿ ಕೇರಿಗೆ ಹೊಸಬ ತಾನೇ, LKG ಬಾ, ಅಷ್ಟೇ ಸಿಂಪಲ್. ಮೋದಿ ಕೇರಿಗೆ ಬಂದ ಮೇಲೆ, ಮೋದಿ ಕೇರ್ ನೀವು ಫಸ್ಟ್ ಟೈಮ್ ಅಲ್ವಾ, ಸೊ ಯು ಆರ್ ಇನ್ LKG. ಲೀಡರ್ ಅಪ್ಲೈನ್ ಅನ್ಪಡ್ ಆಗಿರಲಿ, ಅವನೇನು ಓದಿದ್ದೇ ಇರಲಿ, ಮೋದಿ ಕೇರಲ್ಲಿ ಅವನು ಸೀನಿಯರ್. ನಿನ್ನ ಸರ್ಟಿಫಿಕೇಟ್ ಏನಕ್ಕೂ ಲೆಕ್ಕಕ್ಕೂ ಬರಲ್ಲ. ಸರ್ಟಿಫಿಕೇಟ್ ಲೆಕ್ಕಕ್ಕೆ ಬಂದಿದ್ರೆ ನೀವು ಮೋದಿ ಕೇರಿಗೆ ಬರ್ತಿರ್ಲಿಲ್ಲ, ಎಲ್ಲೋ ಯೂಸ್ ಮಾಡ್ತಾ ಇರ್ತಿದ್ದೆ ಅದನ್ನು ನೀನು. ಸೊ ಅಲ್ಲಿ ಅರ್ಥ ಆಗ್ಬೇಕು, ಸರ್ಟಿಫಿಕೇಟ್ ಬೇಕಾಗಿಲ್ಲ ಇಲ್ಲಿಗೆ ಅಂತ. ಸೊ ಅದನ್ನ ಪಕ್ಕಬಿಟ್ಟು ಇಟ್ಬಿಡ್ಬೇಕು, ನಂತರ ಸುಟ್ಟು ಹಾಕ್ಬೇಡಿ, ಕಟ್ಬಿಟ್ಟು ಪಕ್ಕಕ್ಕೆ ಇಡಿ. ಅಟ್ಲೀಸ್ಟ್ ಮೋದಿ ಕೇರಿಗೆ ಬಂದಿದ್ರ ಹೂವೆ ಒರಿಯೋ ಸರ್ ಅಪ್ಲೈನ್. ಅವ್ರ ಸಾಧನೆ ಮಾಡಿದ್ದಾರೆ, ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂತಂದ್ರೆ ಕಣ್ಣು ಮುಚ್ಕೊಂಡು ಮಾರ್ಗದರ್ಶನ ತಗೋಬೇಕು. ಏನ್ ಹೇಳ್ಬೋ ಹೇಳು, ಏನ್ ಮಾಡ್ಬೇಕು ಮಾಡ್ಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಚಾಮುಂಡಿ ಬೆಟ್ಟದಲ್ಲಿ ನಾನು 3 ತಿಂಗಳು ಪೂಜೆ ಸೇವೆಯಲ್ಲಿ ಇರುವಾಗ ಅಲ್ಲಿ ಕಸ ಗುಡಿಸ್ಬೇಕು, ನಾನು ಒಳಗಡೆ ಗರ್ಭಗುಡಿ ಒಳಗಡೆ ಕಸನೂ ತೆಗಿಬೇಕು, ತೊಳೆದು ಕ್ಲೀನು ಮಾಡಬೇಕು. ನಾನು RBI ಡೈರೆಕ್ಟ್ರು, RBI ಮ್ಯಾನೇಜರು, ನಾನು ಮೋದಿ ಕೇರ್ ಡೈರೆಕ್ಟ್ರು, ಇಲ್ಲೇನು ನಾನು ಮಾಡೋದು ಅಂದ್ರೆ ದೇವ್ರ ಮುಂದೆ ನಾನು ಯಾರು, ಸೇವಕ ಅಷ್ಟೇ. ಸಿಂಪಲ್, ನನ್ನ ರೋಲ್ ಏನಲ್ಲಿ ಅದನ್ನು ನಿರ್ವಹಿಸಬೇಕು, ತೊಳಿಲೇಬೇಕು ನಾನು ದಿನ ಅದನ್ನ. ನಾವು ಒರೆಸ್ಲೇಬೇಕು ಬಟ್ಟೆ ಇಟ್ಕೊಂಡು. ಯಾರೋ ಬಂದವರು, ಸರ್ ಏನ್ ಸರ್ ನೀವು ಹಿಂಗೆ ಅಂತಂದ್ರೆ, ನಾನು ಇಲ್ಲೇನು, ಇಲ್ಲಿ ಮೋದಿ ಕೇರ್ ಡೈರೆಕ್ಟರ್ ಅಲ್ಲ, ಇಲ್ಲಿ RBI ಆಫೀಸರ್ ಅಲ್ಲ, ಇಲ್ಲಿ ಇಲ್ಲಿ ತಾಯಿ ಮುಂದೆ ಬಂದಿರೋಂತ ಒಬ್ಬ ಸೇವಕ, ಸೇವೆ ಮಾಡಕ್ ಬಂದಿದ್ದೀನಿ ಅಷ್ಟೇ, ಸಿಂಪಲ್. ಸೊ ಈ ಮನವರಿಕೆ ಮಾಡ್ಕೊಂತು ಅಂತಂದ್ರೆ ಮನುಷ್ಯನಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಇದೆಲ್ಲ ಈಗೋ, ಈಗೋ ಸಂಬಂಧಪಟ್ಟಂತ ವಿಷಯಗಳಿದು. ನಾನು ನನ್ನತ್ವ ಪಕ್ಕಕ್ಕಿಟ್ಬಿಡ್ಬೇಕು, ಪಕ್ಕಕ್ಕಿಟ್ಬಿಡ್ಬೇಕು, ಏನು ಇಲ್ಲ. ಮಂಜುನಾಥ್ ಶೆಟ್ಟಿ ಅಪ್ಲೈನ್ ಅಂತಂತಂದ್ರೆ ಮಂಜುನಾಥ್ ಶೆಟ್ಟಿ ಬ್ಯಾಕ್ಗ್ರೌಂಡ್ ಏನು ಲೆಕ್ಕಕ್ಕೆ ಬರಲ್ಲ ಅಲ್ಲಿ. ಈಸ್ ಎನ್ ಅಚೀವರ್, ಈಸ್ ಎ BMW ಅಚೀವರ್. ಅವ್ರು ಸಾಧನೆ ಮಾಡಿರೋರು, ಅವ್ರು ಹೇಳ್ದಂಗೆ ಕೇಳಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ, ಅಷ್ಟೇ ಸಿಂಪಲ್. ವೆರಿ ಗುಡ್ ಸರ್. ರೋಲ್ ಪ್ಲೇ ಮಾಡಬೇಕು, ಎಸ್, ಇದು ನಮ್ದೊಂದು ರೋಲ್, ನಾವು ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು. ಎಕ್ಸಾಕ್ಟ್ಲಿ ನೀವೊಂದು ಒಳ್ಳೆ ಪಾಯಿಂಟ್ ಅನ್ನ ಇಲ್ಲಿ ಹೇಳಿದಿರ ಸರ್. ಯಾಕಂತ ಹೇಳಿದ್ರೆ ಪ್ರತಿ ಒಂದು ರೋಲ್, ನಮ್ಗೆ ಒಳ್ಳೆ ರೋಲ್ ಗಳು ಏನಿದೆ ಅದನ್ನ ಪ್ಲೇ ಮಾಡ್ಬೇಕಾಗಿದೆ, ಇದೊಂದು ಅದ್ಭುತ ಅವಕಾಶ. ಯಾಕಂದ್ರೆ ಈ ಬಿಸ್ನೆಸ್ ಅನ್ನ, ಎಸ್, ಇದು ಕೂಡ ಒಂಥರ ನಾವು ಕಾಂಟ್ರಿಬ್ಯೂಷನ್ ಅಥವಾ ಸರ್ವಿಸ್ ಥಾಟ್ಸ್ ಅಲ್ಲಿ ಮಾಡ್ತಾ ಹೋದ್ರೆ ನಾವು ಹೋಗ್ತಕ್ಕಂಥ ಲೆವೆಲ್ ಬೇರೆ ಆಗುತ್ತೆ. ಅಂಡ್ ಡೌನ್ ಟು ಅರ್ತ್, ಯಾಕಂದ್ರೆ ನಾಳೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕದವ್ರು ಬಂದ್ಬಿಟ್ಟು ನಾನು ಇಲ್ಲಿ ಮೋದಿ ಕೇರ್ ಜಾಯ್ನ್ ಆಗ್ತೀನಿ ಅಂದ್ರು ಅವ್ರನ್ನ GBD ಮಾಡಲ್ಲ ಡೈರೆಕ್ಟ್ ಆಗಿ ಕಂಪನಿ. ಯಾಕಂದ್ರೆ ಇಲ್ಲೂ ಅವರು ಕೂಡ ಸಿಸ್ಟಮೆಟಿಕ್ ಆಗಿ ಬರಬೇಕಾಗುತ್ತೆ. ಅದು ಮೋದಿ ಕೇರ್ ಬ್ಯೂಟಿ. ಯಾಕಂದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಏನು, ನನ್ನ ಜಾತಿ ಯಾವ್ದು, ಧರ್ಮ ಯಾವ್ದು, ಇನ್ಫ್ಲುಯೆನ್ಸ್ ಏನಾಗಿದೆ, ಅದು ಯಾವ್ದು ಇಲ್ಲ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕ್ಯೂ ಅಲ್ಲೇ ಬರಬೇಕು, ಸಿಸ್ಟಮೆಟಿಕ್ ಬರಬೇಕು. ಅಂಡ್ ಇಲ್ಲಿ ಏನ್ ಮಾಡಬೇಕು ಅದನ್ನ ಮಾಡಲೇಬೇಕು. ವೆರಿ ಗುಡ್ ಪಾಯಿಂಟ್ ರೈಸ್ ಮಾಡಿದೀರ. ಪ್ರಶಾಂತ್ ಸರ್, ನಾನು ಡೈರೆಕ್ಟ್ ಆಗಿ ನಿಮ್ಮ